ಮಂಡ್ಯ ಜಿಲ್ಲೆಯಲ್ಲಿ ಅಪರಾಧ ಪ್ರಕರಣಗಳ ನಿಯಂತ್ರಣ ತಡೆ ಹಾಗೂ ಹೆಣ್ಣು ಮಕ್ಕಳ ರಕ್ಷಣೆಗೆ ನಿರ್ಭಯ ಟೀಂ ರಚಿಸಲಾಗಿದ್ದು, ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಅಪರಾಧಗಳ ಕಡಿವಾಣಕ್ಕೆ ನಿರ್ಭಯ ಹೆಸರಿನ ಕಾರ್ಯಾಚರಣೆ ನಡೆಸಲಾಗುತ್ತದೆ. ಜಿಲ್ಲೆಯಲ್ಲಿ ನಿರ್ಭಯ ಟೀಂನ ಪೊಲೀಸರ ಕಾರ್ಯಾಚರಣೆಗೆ 32 ಹೊಸ ಬೈಕ್ಗಳನ್ನು ನೀಡಲಾಗಿದ್ದು, ನಗರದ ಜಿಲ್ಲಾ ಸಶಕ್ತರ್ ಮೀಸಲು ಪಡೆಯ ಮೈದಾನದಲ್ಲಿ ಬೈಕ್ಗಳು ಸಾಲಾಗಿ ನಿಂತಿವೆ. ಜಿಲ್ಲೆಯಲ್ಲಿ 24 ಗಂಟೆ ಗಸ್ತಿಗಾಗಿ ಪೊಲೀಸರಿಗೆ ಹೊಸ ನಿರ್ಭಯ ಬೈಕ್ ನೀಡಲಾಗಿದೆ. ಪೊಲೀಸ್ ಇಲಾಖೆ ನಿರ್ಭಯ ಹೆಸರಿನ ಪೊಲೀಸ್ ಟೀಂ ಮೂಲಕ ಹೆಣ್ಣು ಮಕ್ಕಳ ರಕ್ಷಣೆಗೆ ಮುಂದಾಗಿದ್ದಾರೆ. ಮದೂರು ತಾಲೂಕಿನಲ್ಲಿ ಅಪ್ರಾಪ್ತ ಬಾಲಕಿ ಆರತಿ ಬಾಯಿ ಅತ್ಯಾಚಾರ ಹಾಗೂ ಕೊಲೆ ಬಳಿಕ ವಿನೂತನ ಪಡೆ ನಿಯೋಜನೆ ಮಾಡಲಾಗಿದ್ದು, ಜಿಲ್ಲೆಯ ಪ್ರತಿ ಠಾಣೆಗೂ ನಿರ್ಭಯ ಬೈಕ್ ವಿತರಣೆ ಮಾಡಲು ಸಿದ್ಧತೆ ನಡೆಸಲಾಗಿದೆ. ಇನ್ನು ನಿರ್ಭಯ ಬೈಕ್ ಮೂಲಕ ಆಯಾ ಠಾಣಾ ವ್ಯಾಪ್ತಿಯಲ್ಲಿ ಪೊಲೀಸರು ಗಸ್ತು ತಿರುಗಲಿದ್ದು, ಹೆಣ್ಣು ಮಕ್ಕಳ ರಕ್ಷಣೆಗಾಗಿ ಪೊಲೀಸ್ ಇಲಾಖೆಯ ನಿರ್ಭಯ ಪಡೆಗೆ ನಿಯೋಜನೆಗೆ ಮಹಿಳೆಯರು ಸಂತಸ ವ್ಯಕ್ತಪಡಿಸಿದ್ದಾರೆ. ನಿರ್ಭಯ ಯೋಜನೆ ಅಡಿಯಲ್ಲಿ ಮಂಡ್ಯ ಜಿಲ್ಲೆಗೆ ಒಟ್ಟು 34 ಮೋಟಾರ್ ಸೈಕಲ್ಗಳ ಹಂಚಿಕೆ ಆಗಿದೆ. ಅದರ ರಿಜಿಸ್ಟ್ರೇಷನ್ ಪ್ರೋಸೆಸ್ ಎಲ್ಲ ಮುಗಿದಿದೆ. ಪೆಟ್ರೋಲ್ ಕಾರ್ಡ್ ಬರೋದು ಬಾಕಿ ಇದೆ. ಅದು ಬಂದ ತಕ್ಷಣ ಮಹಿಳೆಯರು ಮತ್ತು ಮಕ್ಕಳ ಸುರಕ್ಷತೆಗಾಗಿ ಈ ಮೋಟಾರ್ ಸೈಕಲ್ಗಳನ್ನು ಪ್ರತಿ ಪೊಲೀಸ್ ಸ್ಟೇಷನ್ಗೆ ಒಂದರಂತೆ ಕೊಡ್ತೀವಿ. ಅವು ಮುಖ್ಯವಾಗಿ ಮಹಿಳೆಯರ ಕ್ಷೇಮವನ್ನು ಗಮನದಲ್ಲಿಟ್ಟುಕೊಂಡು ಕೆಲಸ ಮಾಡುತ್ತೆ. ಪೆಟ್ರೋಲ್ ಕಾರ್ಡ್ ಬಂದ ತಕ್ಷಣ ಪ್ರಾಬಬ್ಲಿ ಈ ವೀಕಲ್ಲಿ ಅವನ್ನ ಪ್ರಾರಂಭ ಮಾಡುತ್ತೆ. ಮಂಡ್ಯದಲ್ಲಿ ನಿರ್ಭಯ ತಂಡ ಅಂತ ಏನು ಪೊಲೀಸ್ನವರು ರಚನೆ ಮಾಡ್ತಿದ್ದಾರೆ, ಅದನ್ನು ಆದಷ್ಟು ಬೇಗ ಕಾರ್ಯರೂಪಕ್ಕೆ ತಂದರೆ ಎಲ್ಲ ಹೆಣ್ಮಕ್ಳಿಗೂ ಹೆಲ್ಪ್ ಆಗುತ್ತೆ, ಮತ್ತು ಹೆಣ್ಮಕ್ಳು ಆದಷ್ಟು ರೋಡಲ್ಲಿ ಧೈರ್ಯವಾಗಿ ಓಡಾಡೋಕ್ಕೆ ಸಹಾಯ ಆಗುತ್ತೆ, ಮತ್ತು ಆದಷ್ಟು ಅವ್ರಿಗೆ ಆಗ್ತಿರೋಂಥ ಕಿರುಕುಳವನ್ನು ತಪ್ಪಿಸ್ಬೋದು. ಅವರು ಏನು ಇವಾಗ ತಂಡ ರಚನೆ ಮಾಡ್ತಿದ್ದಾರೆ ಅದನ್ನ ಆದಷ್ಟು ಕಾರ್ಯರೂಪಕ್ಕೆ ತರಲಿ, ಅದು ಯಶಸ್ವಿಯಾಗಿ ಕಾರ್ಯನ ಮಾಡಲಿ ಅಂತ ಕೇಳ್ಕೊತೀವಿ. ಸಿಕ್ಕಿದ್ರ ನಿಮ್ಗೆ ಈಗ ಯಾರು ಬೇರೆ ಸಿಕ್ಕಿದ ನಾವು ಸಿಕ್ಕಿದಾರಪ್ಪ.